ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಸಣ್ಣ ಸಂಗತಿ ಪದ್ಯದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಪರಿಚಯ ಹಾಗೆ ಪದಗಳ ಅರ್ಥವನ್ನು ತಿಳಿದುಕೊಂಡೆವು. ಈಗ ಪದ್ಯದ ರಾಗವನ್ನು ಗಮನಿಸುವ ನಟ್ಟಿರುಳ ಕರಿಮುಗಿಲ ನೀರ್ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ ತಾರೆ ಬಂದಿವೆ ಬಾನ ಬೀದಿಗೆ ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ ಕಣ್ಣರ್ಧ ಮುಚ್ಚಿ ಮಲಗಿದೆ ಅದು ಬರಿ ಮೈಲಿ ನಿದ್ದೆ ಕಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಮಗು ತಿರುಗಿ ಹೊದಿಕೆಯನೇ ಕಿತ್ತೆಸೆದು ಮಲಗುವುದು ಬರಿ ಮೈಲಿ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದು ಸರಿಯೇ ತಪ್ಪೇ ಉತ್ತರವಿಲ್ಲ ದೆಸೆ ದೆಸೆಗೆ ಎಲ್ಲ ಮಲಗಿಯರು ಮಾತಾಡದೆಯೇ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ ನಟ್ಟಿರುಳ ಕರಿಮುಗಿಲ ನೀರ್ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ ತಾರೆ ಬಂದಿವೆ ಬಾನ ಬೀದಿಗೆ ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಅತ್ತ ಹಿಡಿದ ಸೋನೆಯ ಶ್ರುತಿಗೆ. ಈ ರೀತಿಯಾಗಿ ನಟ್ಟಿರುಳ ಕರಿಮುಗಿಲ ನೀರ್ ತುಂಬಿಗಳ ನಡುವೆ ನಾ ಮೊನ್ನೆ ಹೇಳಿದ್ದೆ ಅಂದರೆ ಪ್ರಕೃತಿಯ ಒಂದು ಒಂದು ಸುಂದರ ವರ್ಣನೆಯನ್ನು ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಹೇಳಿದ್ದಾರೆ. ನಟ್ಟ ನಡುವಾದ ರಾತ್ರಿಯಲ್ಲಿ ಏನಾಗ್ತಾಯಿದೆ, ಆ ಚಂದಿರನು ಬಾನಿನಲ್ಲಿ ಬಂದಿದ್ದಾನೆ, ಬಾನ ಬೀದಿಯಲ್ಲಿ ಬಾನಿನಲ್ಲಿ ಬಂದಿದ್ದಾನೆ. ನಟ್ಟಿರುಳ ಕರಿಮುಗಿಲು, ಕರಿಮುಗಿಲು ಅಂದರೆ ಕಪ್ಪಾದ ಮೋಡ, ಮೋಡಗಳ ನಡುವೆ ಯಾರು ಬಂದಿದ್ದಾರೆ, ಚಂದ್ರನು ಬಂದಿದ್ದಾನೆ. ನೀರ್ ತುಂಬಿಗಳ ನಡುವೆ ಅಂದರೆ ಮೋಡ, ನೀರ್ ತುಂಬಿ ಅಂದರೆ ಮೋಡಗಳ ನಡುವೆ ಚಂದ್ರನು ಬಂದಿದ್ದಾನೆ. ಅಂದರೆ ಇದು ನಡು ಮಧ್ಯರಾತ್ರಿಯ ಒಂದು ಸಮಯವನ್ನು ಅವರು ಹೇಳ್ತಾ ಇದ್ದಾರೆ. ಕಪ್ಪಾದ ಮೋಡಗಳ ನಡುವೆ ಚಂದ್ರನು ಆಕಾಶದಲ್ಲಿ ಬರ್ತಾ ಇದ್ದಾನೆ. ಹುಣ್ಣಿಮೆಯ ಕಣ್ಣ, ಅದು ಸಹ ಹುಣ್ಣಿಮೆಯ ಚಂದ್ರ, ಹುಣ್ಣಿಮೆಯ ಚಂದ್ರನು ಬಾನಿನಲ್ಲಿ ಬಂದಿದ್ದಾನೆ. ತಾರೆ ಬಂದಿವೆ, ಕೇವಲ ಒಂದು ಚಂದ್ರನು ಮಾತ್ರವಲ್ಲ ತಾರೆಗಳು ಸಹ ಮಿಂಚುತ್ತಾ ಇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಾನ ಬೀದಿಗೆ ಅತ್ತ ಹಿಡಿದ ಸೋನೆಯ ಶ್ರುತಿಗೆ, ಅತ್ತ ಹಿಡಿದ ಹಾಗೆಯೇ ಸೋನೆಯ ಶ್ರುತಿ, ಸೋನೆ ಅಂದರೆ ತುಂತುರಾದ ಮಳೆಯು ಸಹ ಬರ್ತಾ ಉಂಟು, ಎಡೆ ಎಡೆಯಲ್ಲಿ ತುಂತುರಾದ ಮಳೆಯು ಗಾಳಿಯ ಜೊತೆ ಬರ್ತಾ ಉಂಟು. ಹಾಗೆಯೇ ಹುಣ್ಣಿಮೆಯ ಚಂದ್ರನು ಸಹ ಸ್ವಲ್ಪ ಕಾಣಿಸಿಕೊಳ್ತಾ ಇದ್ದಾನೆ ಅಂಥೇಳಿ, ಗಾಳಿಯೇ ಹಾಡುತ್ತಿದೆ ಆ ರೀತಿಯಾಗಿ ಆ ಒಂದು ಸೋನೆಯ ಒಂದು ಶ್ರುತಿ ಅಂದರೆ ತುಂತುರು ಮಳೆಯ ಒಂದು ಶ್ರುತಿಯ ಜೊತೆಗೆ ಯಾವುದು ಬರ್ತಾ ಉಂಟು, ಗಾಳಿಯು ಅದರ ಜೊತೆ ಹಾಡ್ತಾ ಉಂಟು ಅಂಥೇಳಿ. ಅಂದರೆ ಇಲ್ಲಿ ಪ್ರಕೃತಿಯನ್ನು ಏನು ಮಾಡ್ತಿದ್ದಾರೆ, ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಯಾವ ರೀತಿ ಒಂದು ಹಾಡಿಗೆ, ಯಾವುದು ಗಾಳಿಯ ಒಂದು ಹಾಡಿಗೆ ಯಾವುದು ಶ್ರುತಿ ಹಾಕ್ತಾ ಉಂಟು, ಆ ಮಳೆ ಎಂಬುದು ಶ್ರುತಿ ಹಾಕ್ತಾ ಉಂಟು. ಈಗ ನಾವು ಯಾವುದೇ ಒಂದು ಸಂಗೀತವನ್ನು ಹಾಡಬೇಕಾದ್ರೆ ಅಲ್ಲಿ ನಮಗೆ ಜೊತೆಗೆ ಯಾವುದಿರ್ತದೆ, ಶ್ರುತಿ ಅಂಥೇಳಿ. ಶ್ರುತಿ ಅಂದರೆ ಹಿಂದೆಯಿಂದ ಹಾಕುವಂತಹ ಒಂದು ವಾದ್ಯ, ಆ ಶ್ರುತಿ ಇದ್ದರೆ ಮಾತ್ರ ಏನಾಗುವಂಥದ್ದು, ಆ ಸಂಗೀತ ಇರ್ಬೋದು ಅದು ತುಂಬ ಸುಂದರವಾಗಿ ಚಂದವಾಗಿ ಕೇಳುವಂಥದ್ದು. ಅದೇ ರೀತಿ ಇಲ್ಲಿ ಏನು ಮಾಡ್ತಾ ಉಂಟು, ಗಾಳಿ ಹಾಡ್ತಾ ಉಂಟು, ಈ ಮಳೆ ಎಂಬುದು ಅದಕ್ಕೆ ಶ್ರುತಿ ಹಾಕ್ತಾ ಉಂಟು ಅಂಥೇಳಿ ಅವ್ರು ಹೇಳ್ತಾರೆ. ಇತ್ತ ಈ ಮನೆಯೊಳಗೆ, ಇತ್ತ ಈ ಮನೆಯೊಳಗೆ ಏನು ಮಾಡ್ತಾ ಉಂಟು, ಇತ್ತ ಈ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ, ಇತ್ತ ಈ ಮನೆಯೊಳಗೆ
ಆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಆ ಒಂದು ಪ್ರಕೃತಿಯ ವರ್ಣನೆಯ ಜೊತೆಗೆ ಇದನ್ನು ಏನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಯಾವುದು? ಒಂದು ಮನೆಯಲ್ಲಿ ಒಂದು ಸಣ್ಣ ಮಗು ಮಲಗಿದೆ. ಯಾವುದರ? ಮಂಚದ ಬಳಿ. ಮಂಚದ ಬಳಿಯಲ್ಲಿ ತೊಟ್ಟಿಲು ಹಾಕಿದರೆ ತೊಟ್ಟಿಲಲ್ಲಿ ಮಂಚದಲ್ಲಿ ತಾಯಿ ಮಲಗಿದಾಳೆ, ಅದೇ ರೀತಿ ತೊಟ್ಟಿಲಲ್ಲಿ ಮಗುವು ಮಲಗಿದೆ. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಕಣ್ಣ ಅರ್ಧವಾಗಿ ಮುಚ್ಚಿ ಮಲಗಿದೆ ಅಂಥೇಳಿ. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರೀ ಮೈಯಲ್ಲಿ, ಅದು ಸಹ ಬರೀ ಮೈಯಲ್ಲಿ ಮಲಗಿದೆ. ಅಂದರೆ ಅದು ಏನೇ ಒಂದು, ಅದಕ್ಕೆ ಈ ಪ್ರಪಂಚಕ್ಕೆ ಬಂದ ಕೂಡಲೇ ಅದಕ್ಕೇನಾಗುವಂಥದ್ದು, ತಾನು ಯಾವ ರೀತಿ ಬಂದಿದ್ದೇನೋ ಅದೇ ರೀತಿ ಇರಬೇಕು ಅಂತ ಹೇಳಿ ಮಗುವಿಗೆ ಆಸೆ. ಅಂದರೆ ಮೈಯಲ್ಲಿ ಏನೂ ಸಹ ಇರಬಾರ್ದು, ಬಟ್ಟೆ ಇರಬಾರ್ದು ಅಂಥೇಳಿ. ಅದಕ್ಕೆ ಒಂದು ಏನೋ ಒಂದು ಹೊಸ ಪ್ರಪಂಚಕ್ಕೆ ಬಂದ ಹಾಗೆ ಆಗ್ತದೆ. ಅದೇ ರೀತಿ ನಾವು ಏನು ಮಾಡ್ತೇವೆ, ಅದಕ್ಕೆ ಚಂದ ಕಾಣಬೇಕು ಅಂಥೇಳಿ ಏನು ಹಾಕ್ತೇವೆ, ಬಟ್ಟೆಯನ್ನು ಹಾಕ್ತೇವೆ, ಅಥವಾ ಬೇರೆ ಯಾವುದೇ ನುಸಿ ಕಚ್ಚದೆ ಇರಲಿ ಅಥವಾ ಬೇರೆ ಯಾವುದೇ ತೊಂದರೆ ಆಗಲೇ ಇರಲಿ ಅಂಥೇಳಿ ಏನು ಮಾಡ್ತೇವೆ, ನಾವು ಅದಕ್ಕೆ ಹೊದಿಕೆಯನ್ನು ಹಾಕ್ತೇವೆ ಮಗುವಿಗೆ. ಆದರೆ ಅದೇನು ಮಾಡ್ತದೆ, ಅದಕ್ಕೆ ಒಂಥರ ರಗಳೆ ಆಗ್ತದೆ, ಕಿರಿಕಿರಿ ಆಗೋದ್ರಿಂದಾಗಿ ಅದೇನು ಮಾಡ್ತದೆ, ಬರೀ ಮೈಯಲ್ಲಿ ಮಲಗಬೇಕು ಅಂಥೇಳಿ ಅದಕ್ಕೆ ಆಸೆ ಆಗ್ತದೆ. ಕಣ್ಣರ್ಧ ಮುಚ್ಚಿ ಮಲಗಿದೆ, ಕಣ್ಣರ್ಧ ಮುಚ್ಚಿ ಅದು ಏನು ಮಾಡಿದೆ, ತೊಟ್ಟಿಲಲ್ಲಿ ಮಲಗಿದೆ. ಅದು ಬರಿ ಮೈಯಲ್ಲಿ. ನಿದ್ದೆಗಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ನಿದ್ದೆಗಣ್ಣಿನಲ್ಲಿ ಪಕ್ಕದ ತಾಯಿ, ಅವಳಿಗೆ ಅದೇ ಆಲೋಚನೆ ಇರ್ತದೆ, ತಾಯಿಗೆ ತನ್ನ ಮಗು ಎಲ್ಲಿ ಎದ್ದು ಬಿಡ್ತದೋ, ಅದಕ್ಕೆ ಎಲ್ಲಿ ಚಳಿ ಆಗ್ತದೋ ಅಂಥೇಳಿ, ಅದೇ ರೀತಿ ಅದಕ್ಕೆಲ್ಲಿ ತೊಂದರೆ ಆಗ್ತದೋ ಅಂಥೇಳಿ ತಾಯಿ ಏನು ಮಾಡ್ತಾಳೆ, ತನ್ನ ಮಗುವಿಗೋಸ್ಕರವೇ ಆಲೋಚನೆ ಮಾಡ್ತಾರೆ ದಿನವಿಡೀ ಅವಳು. ಈ ತಾಯಿ ಏನು ಮಾಡ್ತಾಳೆ, ಆ ಮಗುವಿಗೋಸ್ಕರ ಆಸೆಯಿಂದ, ಅವಳ ಒಂದು ಆಸೆ, ಮಗು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಎನ್ನುವಂತಹ ಒಂದು ಆಸೆ. ತಾಯಿಯು ಒಂದು ತನ್ನ ಜನ್ಮವನ್ನು ಸಾರ್ಥಕ್ಯ ಪಡೆಯುವುದು ಇದರಿಂದಲೇ, ಏನು ತನ್ನ ಮಕ್ಕಳ ಒಂದು ಲಾಲನೆ ಪಾಲನೆ ಪೋಷಣೆ, ಕುಟುಂಬದ ಒಂದು ಪೋಷಣೆ ಮಾಡುವಂಥದ್ದು ಇರ್ಬೋದು, ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ತಾನು ದುಡಿಯುವಂಥದ್ದು ಇರ್ಬೋದು, ಯಾವುದೇ ಸ್ವಾರ್ಥವಿಲ್ಲದೆ ಅವಳೇನು ಮಾಡ್ತಾಳೆ, ತನ್ನ ಆಸೆಯನ್ನು ಸಹ ತೊರೆದು ಅವಳೇನು ಮಾಡ್ತಾಳೆ, ಮಕ್ಕಳಿಗೋಸ್ಕರ ಜೀವನವನ್ನು ನಡೆಸ್ತಾಳೆ. ಅದೇ ರೀತಿ ತನ್ನ ಮಕ್ಕಳು ಸಹ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ಅವಳೇನು ಮಾಡ್ತಾಳೆ, ಅವಳ ಮನಸ್ಸಿನಲ್ಲಿ, ತಾಯಿ ಮನಸ್ಸಿನಲ್ಲಿ ಇರ್ತದೆ, ತನ್ನ ಮಕ್ಕಳು ಓದಿ ಒಳ್ಳೆಯ ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ. ಅದೇ ರೀತಿ ಮಕ್ಕಳು ಆ ಒಂದು ಆಸೆಯನ್ನು ಏನು ಮಾಡಬೇಕು, ಅವಳ ಆಸೆ ಏನಿದೆ ಅದನ್ನು ತಾನು ಮಕ್ಕಳ ಅದನ್ನು ನೆರವೇರಿಸಬೇಕು. ಅದು ಮಕ್ಕಳ ಕರ್ತವ್ಯವಾಗಿರ್ತದೆ. ಯಾವುದು? ಓದಿ ಒಳ್ಳೆಯ ಸಾಧನೆ ಮಾಡುವಂಥದ್ದಿರ್ಬೋದು. ತಾನು ಓದದೇ ಸೋಮಾರಿಯಾಗಿ ಇದ್ದುಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡದೆ ಅಮ್ಮನಿಗೆ ಅಮ್ಮನಿಗೆ ಭಾರವಾಗಿರೋದು ಬಿಟ್ಟು ನಾವು ಏನು ಮಾಡಬೇಕು, ಸಾಧನೆಯನ್ನು ಮಾಡಲಿಕ್ಕೆ ನಾವು ನಮ್ಮ ಜೀವನವನ್ನು ಮುಡಿಪಾಗಿಡಬೇಕು. ಏನಾದರೂ ಒಂದು ನಮ್ಮ ಪ್ರತಿಯೊಬ್ಬರಿಗೂ ಸಹ ಏನಿರ್ತದೆ, ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ ದೇವರು. ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಅವರವರಿಗೆ ಸರಿಯಾಗಿ ಹವ್ಯಾಸಗಳು, ಟ್ಯಾಲೆಂಟ್, ಅದನ್ನು ನಾವು ಉಪಯೋಗಿಸಿಕೊಂಡು ನಾವು ಸಾಧನೆಯನ್ನು ಮಾಡಬೇಕು. ಸೋಮಾರಿಯಾಗಿ ಇದ್ದುಕೊಂಡ್ರೆ ಏನಾಗ್ತದೆ, ನಾವು ಯಾವತ್ತೂ ಸಹ ಅವರಿಗೆ ತಂದೆ ತಾಯಿಗಳಿಗೆ ಭಾರವಾಗಿ ಇರುವಂಥದ್ದು. ಇದರಿಂದಾಗಿ ಏನೂ ಸಹ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಅಮ್ಮನು ಅಷ್ಟು ಕಷ್ಟಪಟ್ಟು ಅವಳ ಎಲ್ಲ ಆಸೆಯನ್ನು ತ್ಯಜಿಸಿ ತಾನು ಈ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರವೇ ಅವಳು ದುಡಿತಾ ಇರ್ತಾಳೆ, ದಿನವಿಡೀ ದುಡಿಯುವಂಥದ್ದು. ಕೆಟ್ಟ ಮಕ್ಕಳು ಇರ್ಬೋದು ಅಂತ ಹೇಳಿ ಹೇಳ್ತಾರೆ, ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ಅಂಥೇಳಿ ಹೇಳ್ತಾರೆ, ಅಂತಹ ಮಾತಿದೆ ಒಂದು. ಅದೇ ರೀತಿ ಮಾತೃ ದೇವೋಭವ, ಮಾತೆ ಎಂಬುದು ದೇವರಿಗೆ ಸಮಾನ ಅಂಥೇಳಿ, ಆ ರೀತಿಯನ್ನಾಗಿ ನಾವು ಮಾತೆಯನ್ನು ನೋಡ್ಕೊಳ್ಬೇಕು, ಅಮ್ಮನನ್ನು ದೇವರಿಗೆ ಸಮಾನ ಅಂಥೇಳಿ. ಕೆಲವರು ಏನು ಮಾಡ್ತಾರೆ, ಅಮ್ಮನನ್ನು ಅಮ್ಮ ಅಥವಾ ಅಪ್ಪನನ್ನು ಏನು ಮಾಡ್ತಾರೆ, ಅನಾಥಾಶ್ರಮಕ್ಕೆ ಬಿಟ್ಟು ಬರುವಂಥದ್ದು ಅಥವಾ ಅವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಅವರನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕಿಲ್ಲ, ಏಜಾಗಿದೆ, ವಯಸ್ಸಾದ ಕೂಡಲೇ ಅವರೇನು ಬೇರೆ ಕಡೆ ಕಳಿಸುವಂಥನು, ಅನಾಥಾಶ್ರಮಕ್ಕೆ ಕಳಿಸುವುದು, ಈ ರೀತಿಯಾಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಅವರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡ್ತಾರೆ. ಆದರೆ ಇವರನ್ನು ಕಷ್ಟಪಟ್ಟು ಮೇಲೆ
ತನ್ನದು ಆ ಅಮ್ಮನೇ ಅಥವಾ ಅಪ್ಪನೇ ಎನ್ನುವಂಥದ್ದು ಅವರಿಗೆ ತಿಳಿದಿದ್ರೂ ಸಹ ಅದನ್ನು ಲೆಕ್ಕಿಸದೆ ಒಂದು ಸಾಧನೆ ಸ್ಥಾನಕ್ಕೆ ಬಂದ ಕೂಡಲೇ ಅಪ್ಪ ಅಮ್ಮನನ್ನು ಏನು ಮಾಡ್ತಾರೆ ಅವರು ಕೇರ್ಲೆಸ್ ಮಾಡ್ತಾರೆ ಅಂದರೆ ಅವರ ಮಾತನ್ನು ಕೇಳೋದಿಲ್ಲ ಅವರ ನುಡಿಯನ್ನು ಯಾವುದನ್ನು ಸಹ ಕೇಳದೆ ಅವರ ಮಾತನ್ನು ತೆಗೆದು ಹಾಕ್ತಾರೆ ಆದ್ದರಿಂದಾಗಿ ಇಂತಹ ಒಂದು ತಾಯಿಗೆ ನಾವು ಯಾವತ್ತೂ ಸಹ ನೋವನ್ನು ಕೊಡಬಾರ್ದು ಅವಳು ಮಕ್ಕಳಿಗೋಸ್ಕರ ದುಡಿತಾಳೆ ಆದ್ದರಿಂದಾಗಿ ಅವಳೊಂದು ಸ್ವಾರ್ಥವಿಲ್ಲದ ಜೀವನವನ್ನು ನಡೆಸ್ತಾಳೆ ಆದ್ದರಿಂದಾಗಿ ಇಲ್ಲಿ ಸಹ ಹಾಗೆ ತಾಯಿಯ ಬಗ್ಗೆ ಹೇಳಿದರೆ ಏನು ಅವಳು ಸ್ವಾರ್ಥವಿಲ್ಲದೆ ಮಗುವಿಗೋಸ್ಕರ ಅವಳು ಅರ್ಧಂಬರ್ಧ ನಿದ್ದೆಯನ್ನು ಮಾಡ್ತಾ ಮಗುವಿನ ಬಗ್ಗೆ ಆಲೋಚನೆ ಮಾಡ್ತಾ ಮಗು ಸ್ವಲ್ಪ ಅತ್ರೂ ಸಹ ತಾಯಿ ಏನು ಮಾಡ್ತಾಳೆ ಎಚ್ಚರಗೊಳ್ತಾಳೆ ಅದೇ ರೀತಿ ಸ್ವಲ್ಪ ಅವಳು ಹೊದಿಕೆ ಜಾರಿದ್ರೂ ಸಹ ಪುನಃ ಅದನ್ನು ಸರಿಪಡಿಸ್ತಾ ಇರ್ತಾಳೆ ಈ ರೀತಿಯಾಗಿ ಅವಳು ಏನಾಗಿರ್ತಾಳೆ ದಿನವಿಡೀ ಅವಳು ತನ್ನ ಕೆಲಸವನ್ನು ಕರ್ತವ್ಯ ತನ್ನ ಪ್ರೀತಿಯನ್ನು ಮಗುವಿಗೆ ತೋರಿಸ್ತಾ ಇರ್ತಾಳೆ ಕಣ್ಣರ್ಧ ಮುಚ್ಚಿ ಮಲಗಿದೆ ಅದು ಬರೀ ಮೈಯಲ್ಲಿ ನಿದ್ದೆಗಣ್ಣಿನಲ್ಲಿಯೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸೋಳು ಮಗು ತಿರುಗಿ ಏನು ಮಾಡ್ತಾ ಉಂಟು ಹೊದಿಕೆಯೇ ಕಿತ್ತೆಸೆದು ಮಲಗುವುದು ಅದು ಬೇಕು ಬೇಕು ಅಂತಲೇ ಹಠದಲ್ಲಿ ತನಗೇನೋ ರಗಳೆ ಆಗ್ತಾ ಉಂಟು ಅದಕ್ಕೆ ಏನೋ ಒಂದು ಕಿರಿಕಿರಿ ಆಗ್ತಾ ಇದೆ ಆದ್ದರಿಂದಾಗಿ ಅದು ಮತ್ತೆ ಪುನಃ ಅವಳು ಎಷ್ಟು ಸಲ ಹಾಕಿದ್ಲ ಹೊದಿಕೆಯನ್ನು ಅಷ್ಟೇ ಸಲ ಅದು ಏನು ಮಾಡ್ತದೆ ವಾಪಸ್ ಅದು ಕಿತ್ತು ಎಸೆತಾ ಉಂಟು ಅದನ್ನು ವಾಪಸ್ಸೇ ಕಾಲಲ್ಲಿ ತುಳಿದು ತಾನು ಬರೀ ಮೈಯಲ್ಲಿ ಮಲಗ್ತಾ ಉಂಟು ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಆ ಮಂಚದ ಸ್ವಲ್ಪ ದೂರದಲ್ಲಿ ಏನು ಮಾಡಿರ್ತಾರೆ ಈಗ ನಾವು ಬೆಡ್ ಲ್ಯಾಂಪ್ ಅಂತ ಹೇಳಿ ಹೇಳ್ತೇವೆ ಅಥವಾ ಬೆಡ್ ಲೈಟ್ ಅಂತ ಹೇಳಿ ಇರ್ತದೆ ಆದರೆ ಆಗ ಅವತ್ತಿನ ಕಾಲದಲ್ಲಿ ಎಲ್ಲ ಈ ಯಾವುದು ವಿದ್ಯುತ್ ಶಕ್ತಿ ಇಲ್ಲದಿದ್ದ ಸಮಯದಲ್ಲಿ ಏನು ಮಾಡ್ತಿದ್ರು ಒಂದು ಬೆಡ್ ಲ್ಯಾಂಪನ್ನು ಇಡ್ತಾ ಇದ್ರು ಲ್ಯಾಂಪ್ ಟೈಪ್ ಅಲ್ಲಿ ಸೀಮೆಎಣ್ಣೆಯನ್ನು ಹಾಕಿ ಉರಿಸ್ತಾ ಇದ್ರು ಅದನ್ನು ಅಂತಹ ಸಣ್ಣವಾದ ದೀಪ ಒಂದು ಮೂಲೆಯಲ್ಲಿ ಉರಿಸಿಟ್ಟಿದ್ರು ಯಾಕಂದರೆ ಮಗು ಎಚ್ಚರವಾದರೆ ಎಲ್ಲಿಯಾದರೂ ಎಚ್ಚರವಾದರೆ ಅಥವಾ ಏನಾದರೂ ತೊಂದರೆಯಾದರೆ ಪ್ರಾಣಿಗಳು ಅಥವಾ ಕೆಲವು ಸಲ ಏನು ಮಾಡ್ತದೆ ಹಾವುಗಳು ಬರ್ತದೆ ಹಳ್ಳಿಗಳಲ್ಲೆಲ್ಲ ಹಳ್ಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹಳ್ಳಿ ಪ್ರದೇಶದಲ್ಲಿ ಈ ಹಾವುಗಳು ಚೇಳುಗಳೆಲ್ಲ ಮನೆಯೊಳಗೆ ಬರುವುದುಂಟು ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅದಕ್ಕೋಸ್ಕರ ಅವರು ಸಣ್ಣ ದೀಪವನ್ನು ಮೂಲೆಯಲ್ಲಿ ಹಚ್ಚಿಡ್ತಾರೆ ಅಥವಾ ಮಗು ಎಚ್ಚರಾದ ಕೂಡಲೇ ತಾನು ಎಲ್ಲಿದ್ದೇನೆ ಅಂಥೇಳಿ ಗೊತ್ತಾಗಬೇಕು ಅಂಥೇಳಿ ಏನು ಮಾಡ್ತಾರೆ ಆ ದೀಪವನ್ನು ಹಚ್ಚಿಡ್ತಾರೆ ಹಾಗೆ ಇಲ್ಲಿ ಸಹ ಸಣ್ಣ ದೀಪವನ್ನು ಹಚ್ಚಿಟ್ಟಿದ್ರು ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದು ಸರಿಯೇ ತಪ್ಪೇ ಉತ್ತರವಿಲ್ಲ ಇದು ಸರಿಯ ಅಥವಾ ತಪ್ಪ ಅಂಥೇಳಿ ಗೊತ್ತಿಲ್ಲ ಆದರೆ ಆ ದೀಪ ಒಂದು ತನ್ನಷ್ಟಕ್ಕೆ ತಾನು ಉರಿತಾ ಉಂಟು ರಾತ್ರಿ ಇಡೀ ಉರಿತಾ ಉಂಟು ಅದೇ ರೀತಿ ಇವಳು ಸಹ ರಾತ್ರಿ ಇಡೀ ಕೆಲಸ ಮಾಡ್ತಾಳೆ ರಾತ್ರಿ ಅಂದರೆ ಈ ಮಗು ಯಾವಾಗ ಹೊದಿಕೆಯನ್ನು ಕಿತ್ತೆ ಎಸೆಯುತ್ತದೋ ಅದೇ ರೀತಿ ಅವಳು ಪುನಃ ಹಾಕುವಂಥದ್ದು ಅದು ಕಾಲಲ್ಲಿ ತೊಳೆಯುವುದು ಇವಳು ಹಾಕುವಂಥದ್ದು ಈ ರೀತಿಯಾಗಿ ಇವಳು ಸಹ ರಾತ್ರಿ ಇಡೀ ಕೆಲಸವನ್ನು ಮಾಡ್ತಿದ್ದು ಉತ್ತರವಿಲ್ಲ ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆಯೇ ನೋಡದೆಯೇ ಎಲ್ಲ ಶಾಂತವಾಗಿ ಉಂಟು ಇಡೀ ವಾತಾವರಣವೇ ಶಾಂತವಾಗಿದೆ ಎಲ್ಲರೂ ಸಹ ಮಲಗಿದ್ದಾರೆ ಯಾರಿಗೆ ಸಹ ಇದರ ಒಂದು ಗಮನವಿಲ್ಲ ರಾತ್ರಿ ಮಧ್ಯರಾತ್ರಿ ಆದ್ರಿಂದಾಗಿ ಯಾರೂ ಸಹ ಎಚ್ಚರವಿಲ್ಲ ಆದರೆ ಆ ತಾಯಿ ಮಾತ್ರ ತನ್ನ ಅರ್ಧ ನಿದ್ದೆಯಲ್ಲಿ ಏನು ಮಾಡ್ತಾ ಇದ್ದಾಳೆ ಮಗುವಿನ ಒಂದು ಆರೈಕೆಯನ್ನು ಅಂದರೆ ಅವಳು ಆ ಹೊದಿಕೆಯನ್ನು ಎಸೆದ ಹಾಗೆ ಪುನಃ ಹಾಕುವಂಥದ್ದು ಈ ರೀತಿಯಾಗಿ ಎಲ್ಲ ಮಲಗಿಹರು ಮಾತಾಡದೆ ನೋಡದೆ ಯಾರು ಸಹ ಮಾತನಾಡುವುದಿಲ್ಲ ಹಾಗೆ ನೋಡ್ತಾ ಇಲ್ಲ ಎಲ್ಲರೂ ತಮ್ಮಷ್ಟಕ್ಕೆ ತಾವು ಮಲಗಿದರೆ ನಿದ್ದೆ ಎಚ್ಚರಗಳಲ್ಲಿ ಪೊರೆವಾ ಕೈ ದುಡಿಯುತ್ತಿದೆ ಆದರೆ ಅಮ್ಮ ಮಾತ್ರ ಅವಳ ಕೆಲಸವನ್ನು ಮಾಡ್ತಿದ್ದಾಳೆ ಏನು ಮಗು ಅತ್ರೆ ಅವಳು ಹೇಳ್ತಾಳೆ ಒಂದು ಸ್ವಲ್ಪ ಶಬ್ದ ಆದರೂ ಸಹ ಸ್ವಲ್ಪ ಅತ್ರೂ ಸಹ ಅವಳು ಎದ್ದು ಕೂತ್ಕೊಳ್ತಾಳೆ ಮಗುವಿಗೆ ಏನು ಬೇಕಾ ಅದನ್ನು ಅವಳು ಪೂರೈಸ್ತಾಳೆ ಅದೇ ರೀತಿ ಮಗು ಹೊದಿಕೆಯನ್ನು ಬಿಸಾಡ್ತಾ ಉಂಟು ವಾಪಸ್ ಹೊದಿಕೆಯನ್ನು ಹಾಕುವಂಥದ್ದು ಈ ರಾತ್ರಿ ಇಡೀ ಇದೇ ಕೆಲಸವನ್ನು ಮಾಡ್ತಾ ಇರ್ತಾಳೆ ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತದೆ ಅಮ್ಮ ಅಷ್ಟು ಕಷ್ಟಪಡ್ತಾ ಇದ್ರು ಸಹ ಅದನ್ನು ಮಗುವಿಗೇನು ಏನೂ ಸಹ ತಿಳಿಯುವುದಿಲ್ಲ ಮಗುವಿಗೆ ಈ ಪ್ರಪಂಚದ ಬಗ್ಗೆ ಏನೂ ಸಹ ಗೊತ್ತಿರುವುದಿಲ್ಲ ಅದೇ ದೊಡ್ಡವರಾಗ್ತಾ ಹೋದ ಹಾಗೆ ಏನಾಗ್ತದೆ ಮಗುವಿಗೆ ಎಲ್ಲ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಜ್ಞಾನವೂ ಸಹ ಗೊತ್ತಾಗ್ತದೆ ನಾವು ಕಲಿಸಿದ ರೀತಿ ಇರುವಂಥದ್ದು ಆದ್ರಿಂದಾಗಿ ಮಗುವಿಗೆ ಏನು ಗೊತ್ತಿಲ್ಲದೆ ಅಮ್ಮ ಕಷ್ಟಪಡ್ತಾ ಇದ್ದಾಳೆ ನಾನು ಈ ರೀತಿ ಮಾಡಬಾರ್ದು ಎನ್ನುವಂಥದ್ದು ಯಾವುದು ಸಹ ಅದು ಮಗುವಿಗೆ ಏನೂ ಸಹ ಗೊತ್ತಿರುವುದಿಲ್ಲ
ಅದೊಂದು ಮುಗ್ಧ ಮಗುವಾಗಿರ್ತದೆ. ಆದ್ರಿಂದಾಗಿ ಅವಳು ದುಡಿತಾ ಇರ್ತಾಳೆ, ಅದು ಪುನಃ ಅದೇ ರೀತಿ ಮಾಡ್ತಾ ಇರ್ತದೆ. ಈ ರೀತಿಯಾಗಿ ಒಂದು ತಾಯಿ ಮಗುವಿನ ಒಂದು ಸಂಬಂಧ ಯಾವ ರೀತಿ ಇದೆ, ತಾಯಿ ಯಾವ ರೀತಿ ಕಷ್ಟಪಡ್ತಾಳೆ, ಯಾವ ರೀತಿ ಮಗುವಿಗೋಸ್ಕರ ಜೀವನವನ್ನು ನಡೆಸ್ತಾಳೆ ಎನ್ನುವಂತಹ ಒಂದು ಪದ್ಯ ಕೆ ಎಸ್ ನರಸಿಂಹಸ್ವಾಮಿಯವರು ನಿಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಪದ್ಯವನ್ನು ನೀವು ಕಂಠಪಾಠವನ್ನು ಮಾಡಬೇಕಾಗ್ತದೆ. ಪುಟ್ಟ ಮಗು ಒಂದು ಸೆಕೆಂಡ್ ಪ್ಯಾರಾಗ್ರಾಫ್, ಅದನ್ನು ನೀವು ಕಂಠಪಾಠ ಮಾಡಬೇಕು. ನೆಕ್ಸ್ಟ್ ಸೈದ್ಧಾಂತಿಕ ಭಾಷಾಭ್ಯಾಸ ನೋಡಿ, ಛಂದಸ್ಸು ಅಂಥೇಳಿ ಕೊಟ್ಟಿದ್ದಾರೆ. ಛಂದಸ್ಸು ಪರಿಚಯಾತ್ಮಕ ವಿವರ. ಕಾವ್ಯವನ್ನು ಗದ್ಯ, ಪದ್ಯ ಮತ್ತು ಚಂಪು ಎಂದು ಮೂರು ವಿಭಾಗ ಮಾಡಲಾಗಿದೆ. ಚಂಪು ಅಂದರೆ ಕಾವ್ಯ ಗದ್ಯ ಪದ್ಯ ಮಿಶ್ರಿತ ಶೈಲಿಯಾಗಿರುವುದರಿಂದ ಪ್ರಧಾನವಾಗಿ ಗದ್ಯ ಮತ್ತು ಪದ್ಯ ಎಂಬೆರಡೇ ವಿಭಾಗಗಳೆಂದು ಹೇಳಬಹುದು. ಕಾವ್ಯವನ್ನು ಏನು ಮಾಡಿದರೆ ಗದ್ಯ ಪದ್ಯ ಮತ್ತು ಚಂಪು ಎಂದು ಮೂರು ವಿಭಾಗಗಳಾಗಿ ಮಾಡಲಾಗಿದೆ. ಈ ಗದ್ಯ ಅಂದ್ರೆ ಏನು? ಗದ್ಯ ಈಗ ನೀವು ಪಾಠವನ್ನು ಓದ್ತೀರಿ ಅಥವಾ ನಾಟಕ, ಅದೇ ರೀತಿ ಬೇರೆ ಬೇರೆ ಪ್ರಬಂಧಗಳು, ಇದಕ್ಕೆಲ್ಲ ನಾವೇನು ಕರಿತೇವೆ? ಗದ್ಯ. ಪದ್ಯ ಅಂದ್ರೆ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರ್ಬೋದು, ಈಗ ನಾವು ಸಣ್ಣ ಸಂಗತಿ ಅಂತ ಹೇಳಿ ಮಾಡಿದೆವು, ಅದು ಪದ್ಯ. ಚಂಪು ಎಂದು ಮೂರು ವಿಭಾಗ ಮಾಡಲಾಗಿದೆ. ಚಂಪು ಕಾವ್ಯ ಗದ್ಯ ಪದ್ಯ ಮಿಶ್ರಿತ ಶೈಲಿಯಾಗಿರುವುದರಿಂದ ಪ್ರಧಾನವಾಗಿ ಗದ್ಯ ಮತ್ತು ಪದ್ಯ ಎಂಬೆರಡೇ ವಿಭಾಗಗಳೆಂದು ಹೇಳಬಹುದು. ಯಾವುದು ಚಂಪು ಕಾವ್ಯ? ಏನಾಗಿದೆ, ಗದ್ಯ ಮತ್ತು ಪದ್ಯ ಎರಡರಿಂದಲೂ ಸಹ ಏನಾಗಿದೆ, ಅದು ಮಿಶ್ರಿತವಾಗಿದೆ. ಗದ್ಯ ಮತ್ತು ಪದ್ಯ ಇದೆರಡರಿಂದಲೂ ಸಹ ಮಿಶ್ರಿತವಾಗಿದೆ. ಗದ್ಯ ಮತ್ತು ಪದ್ಯ ಎಂಬೆರಡೇ ವಿಭಾಗಗಳೆಂದು ಹೇಳಬಹುದು. ಆದ್ರಿಂದಾಗಿ ಚಂಪು ಕಾವ್ಯ ಏನಾಗಿದೆ, ಗದ್ಯ ಮತ್ತು ಪದ್ಯ ಎರಡರಿಂದಲೂ ಮಿಶ್ರಿತವಾಗಿರುವುದರಿಂದ ನಾವು ಕೇವಲ ಗದ್ಯ ಮತ್ತು ಪದ್ಯ ಎರಡೇ ವಿಭಾಗ ಅಂತ ಹೇಳಿ ಕರಿಬೋದು. ಪದ್ಯಗಳನ್ನು ರಚಿಸುವಾಗ ನಿರ್ದಿಷ್ಟ ನಿಯಮವನ್ನು ಅನುಸರಿಸಲಾಗುತ್ತದೆ. ನಾವು ಪದ್ಯವನ್ನು ರಚಿಸುತ್ತೇವೆ, ಯಾರು ಕವಿಗಳು ಪದ್ಯವನ್ನು ಕಾವ್ಯವನ್ನು ರಚಿಸುತ್ತಾರೆ. ಆ ಕಾವ್ಯವನ್ನು ರಚಿಸುವಾಗ ಏನು ಮಾಡ್ತಾರೆ, ಒಂದು ನಿಯಮ ಇರ್ತದೆ. ಇಂಥ ರೂಲ್ಸ್, ಇಂತಹ ಈ ರೀತಿಯೇ ಬರಬೇಕು ಕಾವ್ಯ, ಈ ರೀತಿಯೇ ಕವಿತೆ ಬರಬೇಕು ಅಂಥೇಳಿ. ಕೆಲವು ಸಲ ಏನು ಮಾಡ್ತಾರೆ, ಅದಕ್ಕೆ ಪ್ರಾಸ ಪದಗಳನ್ನು ಬಳಸ್ತಾರೆ, ಕೆಲವು ಸಲ ಛಂದಸ್ಸು ಅಂಥೇಳಿ. ಈ ರೀತಿ ನಿಯಮವು ಇರ್ತದೆ, ಇಂತಿಷ್ಟೇ ಬರಬೇಕು, ಈ ರೀತಿ ಬರಬೇಕು ಅಂಥೇಳಿ ಏನಿರ್ತದೆ, ಅದಕ್ಕೆ ರೂಲ್ಸ್ ನಿಯಮ ಇರ್ತದೆ. ಅದೇ ಛಂದಸ್ಸು, ಅವುಗಳಿಗೆ ನಾವು ಏನು ಕರಿತೇವೆ, ಛಂದಸ್ಸು. ಇಂತಿಷ್ಟೇ ಮಾತ್ರೆಗಳು, ಇಂತಿಷ್ಟೇ ಗಣಗಳು ಅಂಥೇಳಿ ಬರಬೇಕು ಅಂಥೇಳಿ ಅವುಗಳಿಗೆ ನಿಯಮ ಇರ್ತದೆ, ಅದಕ್ಕೆ ನಾವು ಛಂದಸ್ಸು ಅಂಥೇಳಿ ಕರೆಯುವಂಥದ್ದು. ವ್ಯಾಕರಣ ಶಾಸ್ತ್ರವು ಗದ್ಯ ಮತ್ತು ಪದ್ಯ ಎರಡಕ್ಕೂ ಸಂಬಂಧಿಸಿದ್ದು, ಛಂದಶಾಸ್ತ್ರವು ಪದ್ಯಕ್ಕೆ ಮಾತ್ರ ಸೀಮಿತವಾದುದು. ವ್ಯಾಕರಣ ಶಾಸ್ತ್ರವು ಯಾವುದಕ್ಕೆ, ಗದ್ಯ ಮತ್ತು ಪದ್ಯ ಎರಡಕ್ಕೂ ಸಂಬಂಧಿಸಿದ್ದು. ಈ ವ್ಯಾಕರಣ ಎಂಬುದೇನಿದೆ, ಬೇರೆ ಬೇರೆ ವ್ಯಾಕರಣಗಳನ್ನು ನಾವು ಮಾಡ್ತಾ ಬರ್ತೇವೆ, ಸಂಧಿ ಸಮಾಸಗಳೆಲ್ಲ ಇರ್ಬೋದು, ಅಥವಾ ಬೇರೆ ಬೇರೆ ಕೃದಂತ ತದ್ದಿತ ಅಂತ ಅವ್ಯಯಗಳಿರ್ಬೋದು, ಎಲ್ಲವೂ ಸಹ ಏನಾಗಿದೆ, ಇವುಗಳೆಲ್ಲ ಯಾವುದಕ್ಕೆ ಸಂಬಂಧಿಸಿದೆ, ವ್ಯಾಕರಣಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಛಂದಶಾಸ್ತ್ರವು ಯಾವುದಕ್ಕೆ ಸೀಮಿತವಾದ್ದು, ಪದ್ಯಕ್ಕೆ ಸೀಮಿತವಾದ್ದು. ಛಂದಶಾಸ್ತ್ರ ಅಂದ್ರೆ ಏನು ಹೇಳಿದೆ ನಾನು, ಕಾವ್ಯಕ್ಕೆ ನಿಯಮ, ಒಂದು ನಿಯಮ ಇರ್ತದೆ, ಅದಕ್ಕೆ ನಾವು ಛಂದಶಾಸ್ತ್ರ ಅಂಥೇಳಿ ಕರೆಯುವಂಥದ್ದು. ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸು ಹೆಚ್ಚು ಬಳಕೆಯಾಗುತ್ತಿಲ್ಲ. ಇತ್ತೀಚಿನ ಏನು ನಾವು ಯಾವುದೆಲ್ಲ ಸಾಹಿತ್ಯವನ್ನು ಗಮನಿಸ್ಬೋದು, ಹಳೆಗನ್ನಡ ಸಾಹಿತ್ಯ, ಹಾಗೆ ನಡುಗನ್ನಡ ಸಾಹಿತ್ಯ, ಹಾಗೆ ಹೊಸಗನ್ನಡ ಸಾಹಿತ್ಯ ಅಥವಾ ಆಧುನಿಕ ಕನ್ನಡ ಸಾಹಿತ್ಯ ಅಂಥೇಳಿ ಕರಿಬೋದು. ಈ ಹಳೆಗನ್ನಡ ಸಾಹಿತ್ಯದ ಕವಿಗಳೇನು ಮಾಡಿದರೆ, ಈ ನಿಯಮಗಳಿಗೆ ಅನುಸಾರವಾಗಿ ಏನು ಮಾಡಿದರೆ, ಛಂದಸ್ಸುಗಳನ್ನು ನಿಯಮಗಳಿಗೆ ಅನುಸಾರವಾಗಿ ಕಾವ್ಯವನ್ನು ರಚಿಸಿದ್ದಾರೆ. ಆದರೆ ಈಗಿನ ಇತ್ತೀಚಿನ ಆಧುನಿಕ ಕನ್ನಡ ಕವಿಗಳೇನಿದ್ದಾರೆ, ಅವರು ಆ ನಿಯಮಗಳನ್ನು ಅನುಸರಿಸಲಿಲ್ಲ, ನಿಯಮಗಳನ್ನು ಆ ಛಂದಶಾಸ್ತ್ರವನ್ನು ಅನುಸರಿಸಲಿಲ್ಲ. ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸು ಹೆಚ್ಚು ಬಳಕೆಯಾಗುತ್ತಿಲ್ಲ. ಆದರೆ ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷ ಮಹತ್ವವಿದೆ.
ಆದರೆ ಕಾವ್ಯ ಪರಂಪರೆಯಲ್ಲಿ ಛಂದಸ್ಸಿಗೆ ವಿಶೇಷ ಮಹತ್ವವಿದೆ. ಹಿಂದಿನ ಹಳೆಗನ್ನಡದ ಕಾವ್ಯದಲ್ಲಿ ಇರ್ಬೋದು, ಅದರಲ್ಲಿ ಛಂದಸ್ಸಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಇಂತಿಷ್ಟೇ ಮಾತ್ರೆಗಳು ಬರಬೇಕು, ಇಂತಿಷ್ಟೇ ಗಣವಿಭಾಗ ಮಾಡಬೇಕು, ಇದು ಈ ವೃತ್ತಗಳು ಈ ಛಂದಸ್ಸುಗಳು ಅಂಥೇಳಿ ಅಲ್ಲಿ ನಿಯಮವನ್ನು ಹಾಕಿದರು. ಇಲ್ಲಿ ಕೊಟ್ಟಿರುವ ಮೂರು ಕಾರಣಗಳಿಂದಾಗಿ ಛಂದಸ್ಸಿಗೆ ಗುರುತರವಾದ ಮಹತ್ವ ಉಂಟು. ಇಲ್ಲಿ ಮೂರು ಕಾರಣಗಳನ್ನು ಕೊಟ್ಟಿದ್ದಾರೆ, ಯಾಕೆ ಛಂದಸ್ಸು ಬೇಕು ಅಂಥೇಳಿ. ಹಿಂದಿನ ಕಾವ್ಯಗಳ ಲಕ್ಷಣಗಳನ್ನು ತಿಳಿಯಲು ಛಂದಸ್ಸು ಯಾಕೆ ಬೇಕಂದರೆ, ಹಿಂದಿನ ಕಾವ್ಯಗಳ ಒಂದು ಲಕ್ಷಣ ಯಾವ ರೀತಿ ಇದೆ ಎಂಬುದನ್ನು ತಿಳಿಯಲಿಕ್ಕೆ ಏನು ಬೇಕು, ಛಂದಸ್ಸು ಬೇಕು. ಛಂದಸ್ಸನ್ನು ಕಡೆಗಣಿಸಿದ್ದರ ಔಚಿತ್ಯದ ಬಗ್ಗೆ ಮರು ಚಿಂತಿಸಲು, ಛಂದಸ್ಸಿನ ಹೊಸ ಬಗೆಯ ಪ್ರಯೋಗಗಳನ್ನು ಅರಿಯಲು. ಇಲ್ಲಿ ಛಂದಸ್ಸಿನ ಬಗ್ಗೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಕವಿಗಳು, ಅದರ ಬಗ್ಗೆ ತಿಳಿಯಲು ಸಹ ಇದು ಬೇಕು. ಒಂದು ಗೊತ್ತಾದ ಸಾಲುಗಳ ಅಥವಾ ಪಾದಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯಗಳು. ಒಂದು ಗೊತ್ತಾದ ಸಾಲು ಮಾಡಿರ್ತಾರೆ. ಈಗ ತ್ರಿಪದಿ ಅಂತ ಹೇಳಿ ಕರಿತೇವೆ. ತ್ರಿಪದಿ ಅಂದ್ರೇನು? ಮೂರು ಸಾಲಿನ ಪದ್ಯಕ್ಕೆ ನಾವು ಏನು ಕರಿತೇವೆ? ತ್ರಿಪದಿ ಅಂತ ಹೇಳಿ ಕರಿತೇವೆ. ತ್ರಿಪದಿ, ತ್ರಿ ಅಂದರೆ ಮೂರು, ಪದಿ ಅಂದ್ರೇನು? ಸಾಲು. ನಾಲ್ಕು ಸಾಲಿನ ಪದ್ಯಕ್ಕೆ ಚೌಪದಿ, ನಾಲ್ಕು ಸಾಲಿನ ಪದ್ಯಕ್ಕೆ ಏನು ಕರಿತೇವೆ? ಚೌಪದಿ ಅಂತ ಹೇಳಿ ಕರಿತೇವೆ. ಚೌಪದಿ ಈ ರೀತಿಯಾಗಿ ಪಂಚಪದಿ, ಷಡ್ಪದಿ, ಅಷ್ಟಪದಿ ಈ ರೀತಿಯಾಗಿ ಏನು ಒಂದು ಗೊತ್ತಾದ ಸಾಲಿನಲ್ಲಿ ಏನು ಮಾಡುವಂಥದ್ದು, ಕಾವ್ಯವನ್ನು ರಚಿಸುವಂಥದ್ದು. ಒಂದು ಗೊತ್ತಾದ ಸಾಲುಗಳ ನಿಯಮ ಅನುಸರಿಸಿ ಬರೆದವುಗಳೇ ಪದ್ಯಗಳು. ಮೂರು ಪಾದಗಳ ಪದ್ಯವನ್ನು ಏನು ಕರಿತೇವೆ? ಮೂರು ಪಾದ. ತ್ರೀ ಅಂದರೆ ಮೂರು, ಪದಿ ಅಂದರೆ ಸಾಲು. ಮೂರು ಸಾಲಿನ ಪದ್ಯಕ್ಕೆ ನಾವು ಏನು ಕರಿತೇವೆ? ತ್ರಿಪದಿ. ನಾಲ್ಕು ಸಾಲಿನ ನಾಲ್ಕು ಪಾದಗಳ ಪದ್ಯ, ಈಗ ನಾಲ್ಕು ಪಾದ, ನಾಲ್ಕು, ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗಿ ನಾಲ್ಕು ಇದ್ದರೆ, ನಾಲ್ಕು ಲೈನ್ ಇದ್ದರೆ ಅದಕ್ಕೆ ನಾಲ್ಕು ಸಾಲಿನ ಚೌಪದಿ ಅಂಥೇಳಿ ಕರಿತೇವೆ. ಚೌ ಅಂದರೆ ನಾಲ್ಕು, ಪದಿ ಅಂದರೆ ಸಾಲು, ಚೌಪದಿ ಅಂಥೇಳಿ. ಆರು ಪಾದಗಳ ಪದ್ಯ, ಈಗ ಆರು ಪಾದ ಇದ್ರೆ ಒಂದೆರಡು ಮೂರು ನಾಲ್ಕು ಆಯ್ತು, ಈಗ ಐದು ಆರು ಸಾಲಿದ್ರೆ ಏನಾಗ್ತದೆ, ಅದಕ್ಕೆ ನಾವು ಏನು ಕರಿತೇವೆ? ಷಡ್ಪದಿ ಅಂತ ಹೇಳಿ ಕರಿತೇವೆ. ಷಡ್ಪದಿ, ಷಡ್ಪದಿ. ಇತ್ತೀಚೆಗೆ ಹದಿನಾಲ್ಕು ಪಾದಗಳ ಪದ್ಯವನ್ನು ಅಷ್ಟ ಷಡ್ಪದಿ ಅಂಥೇಳಿ, ಇಂತಹ ಹದಿನಾಲ್ಕು ಪಾದಗಳುಳ್ಳ ಪದ್ಯವನ್ನು ನಾವೇನು ಕರಿತೇವೆ? ಅಷ್ಟ ಷಡ್ಪದಿ, ಸುನೀತಾ ಅಥವಾ ಸಾನೆಟ್ ಎಂತಲೂ ಕರೀತಿದ್ರು. ಸುನೀತಾ ಅಥವಾ ಸಾನೆಟ್ ಎಂತಲೂ ಕರೆಯುವರು. ಹಾಗಾಗಿ ಪದ್ಯ ಎಂಬುದು ಸಂಖ್ಯೆಯ ಪಾದಗಳಿಂದ ಕೂಡಿರಬೇಕು, ಸಂಖ್ಯೆಯಿಂದ ಕೂಡಿದ ಪಾದಗಳಿಂದ ಕೂಡಿರಬೇಕು. ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ, ನಾಲ್ಕು ಸಾಲಿನ ಪದ್ಯಕ್ಕೆ ಚೌಪದಿ, ಈ ರೀತಿಯಾಗಿ ಸಂಖ್ಯೆಯ ಪಾದ ಅಂದರೆ ಸಾಲು, ಸಾಲುಗಳಿಂದ ಕೂಡಿರಬೇಕು. ಪದ್ಯದ ಪ್ರತಿಯೊಂದು ಪಾದ, ಪದ್ಯ ಯಾವ ರೀತಿ ಇರಬೇಕಂದ್ರೆ ಸಾಲುಗಳಿಂದ ಕೂಡಿರಬೇಕು, ಅದೇ ರೀತಿ ಪದ್ಯದ ಪ್ರತಿಯೊಂದು ಪಾದವು, ಪಾದ ಅಂದರೆ ಗೊತ್ತಾಯ್ತಲ್ಲ ಸಾಲು, ಪ್ರತಿಯೊಂದು ಸಾಲು ಏನಾಗಿರಬೇಕು? ಪ್ರಾಸದಿಂದ ಕೂಡಿರಬೇಕು. ಪ್ರಾಸ ಯತಿ ಮತ್ತು ಗಣಗಳ ನಿಯಮದಿಂದ ಕೂಡಿರುತ್ತದೆ. ಈ ಛಂದಸ್ಸಿನಲ್ಲಿ ಏನಿರ್ತದೆ? ಪ್ರಾಸ ಪದ, ಹಾಗೆಯೇ ಯತಿ ಮತ್ತು ಗಣಗಳ ನಿಯಮದಿಂದ ಕೂಡಿರ್ತದೆ. ಈಗ ಅದು ಪ್ರಾಸ ಅಂದ್ರೇನು, ಯತಿ ಅಂದ್ರೇನು, ಹಾಗೆ ಗಣ ಅಂದ್ರೇನು ಅಂಥೇಳಿ ನೋಡುವ. ಆದ್ದರಿಂದ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ ಮತ್ತು ಪ್ರತಿ ಪಾದದಲ್ಲಿ ಇರಬೇಕಾದ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು ಅಂಥೇಳಿ ಕರೀತಾರೆ. ಅಂದರೆ ಈಗ ಪದ್ಯವನ್ನು ರಚಿಸಲು ಬೇಕಾದ ಈ ಪದ್ಯ ಉಂಟಲ್ಲ, ಈ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗ್ಗೆ, ಈ ಸಾಲು ಉಂಟಲ್ಲ ಅದರ ಬಗ್ಗೆ ತಿಳಿಯುವಂಥದ್ದು. ಅದೇ ರೀತಿ ಪ್ರತಿ ಪಾದದಲ್ಲಿ ಇರಬೇಕಾದ ಪ್ರಾಸಪದ, ಪ್ರಾಸಪದ ಅಂದರೆ ಒಂದೇ ರೀತಿಯ ವ್ಯಂಜನಗಳು ಬರುವಂಥದ್ದು. ಒಂದಾ ಆದಿಯಲ್ಲಿ ಬರುವಂಥದ್ದು, ಮೊದಲಲ್ಲಿ ಬರ್ತದೆ, ಮಿಡ್ಲಲ್ಲಿ ಬರುವಂಥದ್ದು, ಅಥವಾ ಲಾಸ್ಟಲ್ಲಿ ಒಂದೇ ರೀತಿಯ ವ್ಯಂಜನ ಬಂದರೆ ಅದಕ್ಕೆ ನಾವು ಪ್ರಾಸಪದ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರ, ಇದೆಲ್ಲವನ್ನು ತಿಳಿಸುವಂತಹ ಶಾಸ್ತ್ರವನ್ನು ನಾವೇನು ಕರಿತೇವೆ? ಛಂದಸ್ಸು ಅಂತ ಹೇಳಿ ಕರಿತೇವೆ. ಛಂದಸ್ಸು, ಪ್ರಾಸ
ಯತಿ ಹಾಗೆ ಗಣವನ್ನು ತಿಳಿಸುವಂತಹ ಪದ್ಯದಲ್ಲಿ ಬರುವಂತಹ ಸಾಲುಗಳ ಬಗ್ಗೆ ತಿಳಿಯುವುದು, ಹಾಗೆ ಪ್ರಾಸ ಯತಿ ಹಾಗೆ ಗಣಗಳ ಬಗ್ಗೆ ತಿಳಿಯುವಂಥದ್ದಕ್ಕೆ ನಾವೇನು ಕರಿತೇವೆ, ಛಂದಸ್ಸು ಶಾಸ್ತ್ರ ಅಂತ ಹೇಳಿ ಕರಿತೇವೆ. ಪ್ರಾಸ, ಪ್ರಾಸ ಅಂದರೆ ನೋಡಿ ಏನು ಅಂಥೇಳಿ, ಪ್ರಾಸ ಗುರು ಹಿರಿಯರ ಅರಿಯದವನ ಅರಿವದೇತಕ್ಕೆ, ಪರಹಿತಾರ್ಥ ಕಿಲ್ಲದವನ ಶರೀರವೇತಕ್ಕೆ, ಹರಿಯ ಪೂಜೆ ಮಾಡದವನ ಜನುಮವೇತಕ್ಕೆ, ಸೇರಿದವರ ಹೊರೆಯಂತ ದೊರೆಯು ಏತಕ್ಕೆ. ಇದನ್ನು ಈ ಪದ್ಯ ಗಮನಿಸಿದಾಗ ಪ್ರತಿ ಸಾಲಿನ ಎರಡನೆಯ ಅಕ್ಷರದಲ್ಲಿ ವ್ಯಂಜನಾಕ್ಷರ ಒಂದೇ ಆಗಿದೆ, ಅದೇ ರೀತಿ ಪ್ರತಿ ಸಾಲಿನ ಕೊನೆಯ ವ್ಯಂಜನವು ಒಂದೇ ಆಗಿದೆ. ಹೀಗೆ ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದೇ ಪ್ರಾಸಪದ. ಈಗ ಒಂದು ಪದ್ಯವನ್ನು ಗಮನಿಸುವ ನೋಡಿ, ಹಸುರಾಗಸ ಹಸುರಾಗಸ ಹಸುರು ಮುಗಿಲು, ಹಸುರು ಮುಗಿಲು ಹಸುರು ಗದ್ದೆಯ ಬಯಲು, ಹಸುರು ಗದ್ದೆಯ ಬಯಲು, ಹಸುರು ಗದ್ದೆಯ ಬಯಲು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು. ಇಲ್ಲಿ ಏನು ಬಂದಿದೆ, ಪ್ರಾಸ ಪದ ಬಂದಿದೆ ಅಲ್ಲೋ, ಒಂದೇ ರೀತಿಯ ವ್ಯಂಜನಗಳು ನೋಡಿ, ಹ ಹ ಎಂಬುದೇನು ಒಂದೇ ರೀತಿಯ ವ್ಯಂಜನ ಬಂದಿದೆ, ಹಸು ಸು ಸು ರ ಈ ರೀತಿಯಾಗಿ ಒಂದೇ ರೀತಿಯ ವ್ಯಂಜನ ಏನಾಗಿದೆ ಮೊದಲಲ್ಲಿ ಬಂದಿದೆ ಅಲ್ವಾ, ಅದಕ್ಕೆ ನಾವು ಆದಿಪ್ರಾಸ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಒಂದು ವೇಳೆ ಮಧ್ಯದಲ್ಲಿ ಬಂದಿದ್ರೆ, ಒಂದೇ ರೀತಿಯ ವ್ಯಂಜನ ಮಧ್ಯದಲ್ಲಿ ಬಂದರೆ ಅದಕ್ಕೆ ನಾವು ಏನು ಕರಿತೇವೆ, ಮಧ್ಯಪ್ರಾಸ ಅಂತ ಹೇಳಿ ಕರಿತೇವೆ. ಲಾಸ್ಟಿಗೆ ನೋಡಿ, ಮುಗಿಲು ಬಯಲು ಅಂಥೇಳಿ ನೋಡಿ, ಲು ಲು ಅಂಥೇಳಿ ಒಂದೇ ರೀತಿಯ ವ್ಯಂಜನ ಬಂದಿದೆ, ಅದಕ್ಕೆ ನಾವೇನು ಕರಿತೇವೆ, ಅಂತ್ಯಪ್ರಾಸ ಅಂಥೇಳಿ ಕರಿತೇವೆ. ಒಂದೇ ರೀತಿಯ ವ್ಯಂಜನಗಳು ಬಂದರೆ ಅದಕ್ಕೆ ಏನು ಕರಿತೇವೆ ನಾವು, ಪ್ರಾಸ ಪದಗಳು. ಪದ್ಯದ ಸಾಲಿನಲ್ಲಿ ಆದಿಯಲ್ಲಿ ಬಂದರೆ ಆದಿಪ್ರಾಸ, ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನ ಬಂದರೆ ಮಧ್ಯಪ್ರಾಸ, ಲಾಸ್ಟ್ನಲ್ಲಿ ಅಂತ್ಯದಲ್ಲಿ ಒಂದೇ ರೀತಿಯ ವ್ಯಂಜನಗಳು ಬಂದರೆ ಅದಕ್ಕೆ ನಾವು ಅಂತ್ಯಪ್ರಾಸ ಅಂಥೇಳಿ ಕರೀತೇವೆ. ಈ ಪದ್ಯವನ್ನು ಗಮನಿಸಿದಾಗ ಪ್ರತಿ ಸಾಲಿನ ಎರಡನೆಯ ಅಕ್ಷರದಲ್ಲಿರುವ ನೋಡಿ, ಇಲ್ಲಿ ನೋಡಿ ಗುರು ಅಂಥೇಳಿ ಉಂಟು, ಸೆಕೆಂಡ್ ಲೈನಲ್ಲಿ ಪರ ಅಂಥೇಳಿ ಉಂಟು, ಅದೇ ರೀತಿ ಹರಿಯ ಹರಿಯ ಸೇರಿ ಹರಿ ಮತ್ತು ಸೇರಿ ಅಂಥೇಳಿ ಎರಡು ಒಂದೇ ರೀತಿಯ ವ್ಯಂಜನಗಳು ಬಂದಿದೆ. ಅದೇ ರೀತಿ ಪ್ರತಿ ಸಾಲಿನ ಕೊನೆಯ ವ್ಯಂಜನವು ಒಂದೇ ಆಗಿದೆ ನೋಡಿ, ಅರಿವದೇತಕ್ಕೆ ಶರೀರವೇತಕ್ಕೆ ಜನುಮವೇತಕ್ಕೆ ದೊರೆಯು ಏತಕ್ಕೆ ಅಂಥೇಳಿ ಒಂದೇ ರೀತಿಯ ವ್ಯಂಜನವು ಸಹ ಬಂದಿದೆ. ಪ್ರತಿ ಸಾಲಿನ ಕೊನೆಯ ವ್ಯಂಜನವು ಒಂದೇ ಆಗಿದೆ. ಹೀಗೆ ಪದ್ಯದ ಪ್ರತಿಯೊಂದು ಪಾದದ ಎರಡನೆಯ ಅಕ್ಷರದಲ್ಲಿ ಪದ್ಯದ ಪ್ರತಿಯೊಂದು ಸಾಲಿನ ಎರಡನೆಯ ಅಕ್ಷರ, ಎರಡನೆಯ ಅಕ್ಷರ ಏನಾಗಿದೆ ಅಕ್ಷರದಲ್ಲಿ, ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ, ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ವ್ಯಂಜನವಿದ್ದರೆ ಅದೇ ಪ್ರಾಸ ಪದ ಅಂಥೇಳಿ ಕರಿತೇವೆ. ಪ್ರತಿ ಸಾಲಿನ ಎರಡನೆಯ ಅಕ್ಷರ ಪ್ರಾಸವಾಗಿದ್ದರೆ ಆದಿಪ್ರಾಸ ಅಂಥೇಳಿ, ಎರಡನೆಯ ಅಕ್ಷರ ಪ್ರಾಸವಾಗಿದ್ದರೆ ಅದನ್ನು ಆದಿಪ್ರಾಸ ಅಂಥೇಳಿ ಕರಿತೇವೆ. ಅದೇ ರೀತಿ ಅಂತ್ಯದಲ್ಲಿ ಬರುವ ಪ್ರಾಸ ಏನಾಗಿರ್ತದೆ, ಅಂತ್ಯಪ್ರಾಸ ಅಂಥೇಳಿ ಕರಿತೇವೆ. ಹೆಚ್ಚಾಗಿ ರಗಳೆ ಛಂದಸ್ಸಿನಲ್ಲಿ ಕಾಣಬಹುದು. ಮಧ್ಯದಲ್ಲಿ ಬರುವ ಪ್ರಾಸವನ್ನು ಒಳಪ್ರಾಸ ಅಂಥೇಳಿ ಸಹ ಕರಿತೇವೆ, ಅಥವಾ ಮಧ್ಯಪ್ರಾಸ ಎಂತಲೂ ಕರೆಯುವರು. ನೆಕ್ಸ್ಟ್ ನೋಡಿ, ಯತಿ ಪದ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಎನ್ನುವರು. ಪದ್ಯವನ್ನು ಹೇಳುವಾಗ ನಾವು ಉಸಿರನ್ನು ತೆಗೆದುಕೊಳ್ಳಲು ಏನು ಮಾಡ್ತೇವೆ, ಸ್ವಲ್ಪ ನಿಲ್ಲಿಸ್ತೇವೆ, ನಿಲ್ಲಿಸುವ ಆ ಸ್ಥಳವನ್ನು ಏನು ಕರಿತೇವೆ ನಾವು, ಯತಿ ಅಂಥೇಳಿ ಕರಿತೇವೆ. ಪದ್ಯವನ್ನು ವಾಚಿಸುವಾಗ ಅಂದರೆ ಹೇಳುವಾಗ
ಉಸಿರನ್ನು ತೆಗೆದುಕೊಳ್ಳಲು ನಿಲ್ಲಿಸುವಂತಹ ತಾಣವನ್ನು ನಾವು ಏನು ಕರಿತೇವೆ, ಯತಿ ಅಂತ ಹೇಳಿ ಕರಿತೇವೆ ಎಂಬುದು ಸಂಸ್ಕೃತ ಕಾವ್ಯಗಳಲ್ಲಿ ಬಳಕೆಯಾದಷ್ಟು ಕನ್ನಡದಲ್ಲಿ ಬಳಕೆಯಾಗಿಲ್ಲ. ನೆಕ್ಸ್ಟ್ ನೋಡಿ, ಗಣ. ಗಣ ಎಂದರೆ ಗುಂಪು ಎಂದರ್ಥ. ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೇ ಗಣ. ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರ ಗಣ ಎಂತಲೂ, ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಗಣ ಎಂತಲೂ, ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಎಂತಲೂ ಕರೆಯುವರು. ಇದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಗಮನಿಸುವ. ವಂದನೆಗಳು.